ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಡೆಮೊಕ್ರಟಿಕ್ ಪಕ್ಷವು ಗ್ರೀನ್ ಕಾರ್ಡ್ಗಳ ವಿತರಣೆಯ ಮೇಲೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ವಿಧಿಸಿರುವ ನಿಷೇಧವನ್ನು ತೆರವುಗೊಳಿಸುತ್ತದೆ ಹಾಗೂ ಬ್ಯಾಕ್ಲಾಗ್ ಅನ್ನು ಸಂಪೂರ್ಣವಾಗಿ ವಿಲೇವಾರಿಗೊಳಿಸುತ್ತದೆ ಎಂದು ಪಕ್ಷದ ಪ್ರಸ್ತಾಪಿತ ಚುನಾವಣಾ ಪ್ರಣಾಳಿಕೆ ತಿಳಿಸಿದೆ। ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಹೊಂದಿರುವ ವಲಸಿಗರು ಆ ದೇಶದಲ್ಲಿ ಕಾಯಂಮಾಗಿ ವಾಸಿಸಬಹುದು। H1B ವೀಸಾಗಳ ವಿತರಣೆಯ ಮೇಲೆ ಟ್ರಂಪ್ ಆಡಳಿತವು ತಾತ್ಕಾಲಿಕವಾಗಿ ವಿಧಿಸಿರುವ ನಿರ್ಬಂಧಕ್ಕೂ ಡೆಮೊಕ್ರಟಿಕ್ ಪ್ರಣಾಳಿಕೆಯು ವಿರೋಧವನ್ನು ವ್ಯಕ್ತಪಡಿಸಿದೆ। ಅತ್ಯಂತ ಹೆಚ್ಚು ತಾಂತ್ರಿಕ ಪರಿಣಿತಿಯಲ್ಲಿ ಹೊಂದಿರುವ ವಲಸಿಗರಿಗೆ ಅಮೆರಿಕದಲ್ಲಿ ನಿರ್ದಿಷ್ಟ ವಿಶೇಷ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು H1B ವೀಸಾ ಅವಕಾಶ ನೀಡುತ್ತೆ। ಈ ವೀಸಾಗಳ ಆಧಾರದಲ್ಲಿ ಅಮೆರಿಕದ ತಂತ್ರಜ್ಞಾನ ಕಂಪನಿಗಳು ಭಾರತ ಮತ್ತು ಚೀನಾಗಳ ಸಾವಿರಾರು ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುತ್ತೆ। ಈ ಚುನಾವಣಾ ಪ್ರಣಾಳಿಕೆಯನ್ನು ಆಗಸ್ಟ್ 17 ರಿಂದ 20 ರವರೆಗೆ ವಿಸ್ಕಾನ್ಸಿಸ್ನಲ್ಲಿ ನಡೆಯಲಿರುವ ಡೆಮೊಕ್ರಟಿಕ್ ಪಕ್ಷದ ರಾಷ್ಟ್ರೀಯ ಸಮಾವೇಶದಲ್ಲಿ ಅದರ ಪ್ರತಿನಿಧಿಗಳು ಅಂಗೀಕರಿಸಲಿದ್ದಾರೆ। ಭಾರತದೊಂದಿಗಿನ ರಕ್ಷಣಾ ಭಾಗಿದಾರಿಕೆಯಲ್ಲಿ ಹೂಡಿಕೆ ಮುಂದುವರಿಕೆ ಮಾಡುವುದು ಜೋ ಬೈಡನ್ ಚುನಾವಣಾ ಭರವಸೆ। ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮೊಕ್ರಟಿಕ್ ಪಕ್ಷದ ಅಭ್ಯರ್ಥಿಯಾಗಿರುವ ಜೋ ಬೈಡನ್ ವಿಜಯಿಯಾದರೆ ಅವರ ಆಡಳಿತವು ಭಾರತದೊಂದಿಗಿನ ರಕ್ಷಣಾ ಭಾಗಿದಾರಿಕೆಯಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪಕ್ಷದ 2020 ರ ಚುನಾವಣಾ ಪ್ರಣಾಳಿಕೆ ಹೇಳಿದೆ। ಜಗತ್ತಿನ ಅತಿ ದೊಡ್ಡ ಪ್ರಜಾಸತ್ತೆ ವೈವಿಧ್ಯತೆಗಳನ್ನೊಳಗೊಂಡ ಶ್ರೇಷ್ಠ ದೇಶ ಹಾಗೂ ಬೆಳೆಯುತ್ತಿರುವ ಏಷ್ಯಾ ಪೆಸಿಫಿಕ್ ಶಕ್ತಿಯಾಗಿರುವ ಭಾರತದೊಂದಿಗಿನ ರಕ್ಷಣಾ ಭಾಗಿದಾರಿಕೆಯಲ್ಲಿ ಹೂಡಿಕೆ ಮಾಡುವುದನ್ನು ನಾವು ಮುಂದುವರಿಸುತ್ತೇವೆ ಎಂದು ಪಕ್ಷದ ಪ್ರಸ್ತಾಪಿತ ಚುನಾವಣಾ ಪ್ರಣಾಳಿಕೆ ತಿಳಿಸಿದೆ।